ಮಾನದಂಡ ಇಲ್ಲ. ನಾವೆಲ್ಲ ಈಗ ಬಿಲ್ಡಿಂಗ್ ಗಳು ಕಟ್ಟಬೇಕು, ಪಕ್ಷದಲ್ಲಿ ಬೇಕಾದಷ್ಟು ಹಣ ಬೇಕು, ಕ್ಯಾಂಡಿಡೇಟ್ ಗಳಿಗೆ ದುಡ್ಡು ಕೊಡಬೇಕು, ಎಲೆಕ್ಷನ್ ಕ್ಯಾಂಪೇನ್ ಕೊಡಬೇಕು, ಅಡ್ವರ್ಟೈಸ್ಮೆಂಟ್ ಕೊಡಬೇಕು, ಮೀಡಿಯಾ ಕೊಡಬೇಕು ಅಡ್ವರ್ಟೈಸ್ಮೆಂಟ್ಗೆ, ಅಡ್ವರ್ಟೈಸ್ಮೆಂಟ್ಗೆ ಮೀಡಿಯಾ ಕೊಡಬೇಕು. ನಾವು ಜರ್ನಲಿಸ್ಟ್ಗಲ್ಲ, ಮೀಡಿಯಾಗೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕಲ್ಲ. ಫ್ರಂಟ್ ಪೇಜು ನಮ್ಮ ಹತ್ರ ಸರ್ಕಾರ ಇಲ್ಲ ಫ್ರಂಟ್ ಪೇಜ್ ಕೊಡಕ್ಕೆ. ನಾವು ಬೇರೆ ತರ ಮಾಡಕ್ಕಾಗಲ್ಲ. ನಾವು ಅಡ್ವರ್ಟೈಸ್ಮೆಂಟ್ ಕೊಡಬೇಕು, ನಮ್ ದುಡ್ಡು ಬೇಕಲ್ಲ. ಎಲ್ಲಿ ತರ್ತೀರ ದುಡ್ಡು? 20,000 ರೂಪಾಯಿ ಮೇಲೆ ಯಾರ ಹತ್ರನು ಕ್ಯಾಶ್ ಇಸ್ಕೊಳಂಗಿಲ್ಲ. ಏನೇನೋ ಕಂಡೀಷನ್ಸ್ ಇದೆ, ನಿಮ್ಗಿನ್ನ ಗೊತ್ತಿಲ್ಲ. ಅದು ನಾವು ಎಲೆಕ್ಟ್ರಲ್ ಬಾಂಡ್ ನಮ್ಗೆ ಬರ್ತಾ ಇಲ್ಲ, ಬರೀ ಬಿಜೆಪಿಗೆ ಮಾತ್ರ ಹೋಗ್ತಾ ಇದೆ. ನಮ್ಮ ಹತ್ರ ಮಾತಾಡಕ್ಕೆ ಎಲ್ಲ ಎದುರ್ಕೋತಾ ಇದಾರೆ. ಅಟ್ ಲೀಸ್ಟ್ ಕಾರ್ಯಕರ್ತರು ಕೊಡ್ಲಿ ಒಂದ ದುಡ್ಡನ್ನ. ನೋಡಿ, ಸಿದ್ದರಾಮಯ್ಯನವರು ಪ್ರಶ್ನೆ ಪ್ರೆಸ್ ಕಾನ್ಫರೆನ್ಸ್ ಇರೋದನ್ನ ಸಿದ್ದರಾಮಯ್ಯನವ್ರ ಹತ್ರ ಮಾತಾಡಿ. ನಾನು 5ನೇ ತಾರೀಕಿಂದ 15ನೇ ತಾರೀಕು 10 ದಿನ ಟೈಮ್ ಕೊಟ್ಟಿದ್ದೀನಿ. ನಾವೆಲ್ಲ ಕೂತ್ಕೊಂಡು ಮಾತಾಡೇ ತೀರ್ಮಾನ ಮಾಡಿರೋದು. ಸಿದ್ದರಾಮಯ್ಯನವರು ಇದಕ್ಕೆ ಭಾಗಿ ಅಲ್ಲ ಅಂತ ಅಲ್ಲ. ಸಿದ್ದರಾಮಯ್ಯನವರು, ನಾನು, ಎಐಸಿಸಿ ಅವರು ಎಲ್ಲರ ಅಭಿಪ್ರಾಯದ ಮೇಲೆ ತೀರ್ಮಾನ ಮಾಡಿದ್ದೀವಿ. ಇಟ್ ಇಸ್ ನಾಟ್ ಎನ್ ಇಂಡಿವಿಜುವಲ್ ಡಿಸಿಷನ್, ಇಸ್ ಎ ಪಾರ್ಟಿ ಡಿಸಿಷನ್. ನಾನು ಯಾವತ್ತು ಮಾತಾಡಬೇಕಾದ್ರೂ ಪಕ್ಷದ ಪರವಾಗಿ ಮಾತಾಡೋದು. ಪಕ್ಷದ ತೀರ್ಮಾನ ನನ್ನ ತೀರ್ಮಾನ ಅಲ್ಲ, ಅದು ಪಕ್ಷದ ತೀರ್ಮಾನ. ಇಟ್ ಇಸ್ ನಾಟ್ ಎನ್ ಇಂಡಿವಿಜುವಲ್ ಡಿಸಿಷನ್ ವಿಚ್ ಐ ನೆವರ್ ಟೇಕ್.